Bro. Bro, guardi. Sacco, tagli. Bro, tarna, morde. Andre Chana, vite, ilanta, landre, di che. DSG. ಸಾವಿರದ 600 ಜನ ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿನೂ ಒಂದು ಕಡೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ನನ್ನ ಚಾನಲ್ಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೊಂಥರ ಎರಡು ಖುಷಿ, ಒಂದು ಗೇರ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಅಂದರೆ ನಾನು ತುಂಬ ಇಷ್ಟಪಟ್ಟಿದ್ದು. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಿದ್ರ ಮೂನ್ ಸ್ಟಾರ್ ಸಚ್ಚು ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನು ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ, ಇವಾಗ ಅಲ್ಲೂ ಫಾಲೋ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಈಗ ನಾನು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ, ಮೋಟೋಲಾಗಿ ಶುರು ಮಾಡಿ 1 ಮಂತ್ ಆಯಿತು ಕರೆಕ್ಟಾಗಿ, ಇನ್ನೂ ರೈಡಿಂಗ್ ಗೇರ್ಸು ಯಾವುದು ತೊಗೊಂಡಿರಲಿಲ್ಲ. ಅದೊಂದು ತರೋಣ ಅಂತ ಆದೇಶ್ವರ್ಗೆ ಹೋಗ್ತಾ ಇದ್ದೀನಿ, ಲಾಲ್ಬಾಗ್ ರೋಡಲ್ಲಿ ಬರುತ್ತೆ ಆದೇಶ್ವರು. ಏರ್ಸು ಮತ್ತು ರೈನ್ ಜಾಕೆಟ್ ಎರಡೂ ತರೋಣ ಅಂತ ಹೋಗ್ತಾಯಿದ್ದೀನಿ. ಮಳೆ ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಕನಕಪುರ ರೈಡ್ ನೋಡಿದ್ರೆ ನೀವು, ನೋಡಿಲ್ಲ ಅಂದರೆ ಎಣ್ಸ್ಕಿರಣ್ಣ ಹಾಕಿರ್ತೀನಿ, ಹೋಗಿ ನೋಡಿ. ಫುಲ್ಲು ಮಳೆಯಲ್ಲ ನೆನ್ಕೊಂಡೋಗಿದ್ವಿ. ಅಭಿಷೇಕ್ ಬ್ರೋ ಮತ್ತು ಅವ್ನ ಬೆಸ್ಟ್ ಬೈಕರ್ ಅವ್ರದ್ದು ಮೀಟಪ್ ಇತ್ತಲ್ಲ, ಸಖತ್ ಮಳೆ. ಇಲ್ಲಿಂದ ಕನಕಪುರ ಹೋದಾಗ ನೆನ್ಕೊಂಡೇ ಹೋಗಿದ್ದೆ. ಅದಕ್ಕೆ ಒಂದು ರೈಡಿಂಗ್ ಗೇರ್ಸ್ನು ಮತ್ತು ರೈನ್ ಜಾಕೆಟ್ ಎರಡೂ ತರೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ತಗೊಳ್ಳೋದು ಏನು ಅಂತ ಗೊತ್ತಿಲ್ಲ. ಅದಕ್ಕಿಂತ ಎಲ್ಲದಕ್ಕಿಂತ ನನ್ನ ಚಾನಲ್ಗೆ 1600 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗೊಂಥರ ಎರಡು ಖುಷಿ, ಒಂದು ಗೇರ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಅಂದರೆ ನಾನು ತುಂಬ ಇಷ್ಟಪಟ್ಟಿದ್ದು, ಅದನ್ನು ತೊಗೋಬೇಕು ಅಂತ ತುಂಬ ಕನಸು, ಅಂದರೆ ತುಂಬ ಇಷ್ಟ ಇತ್ತು. ಅಂದರೆ ಬೈಕ್ ಲೋನ್ ಕಟ್ಕೊಂಡು ಬರೋ ಸ್ಯಾಲ್ರಿಲಿ ಮನೆಗೂ ಒಂದು ಸ್ವಲ್ಪ ಕೊಡ್ಕೊಂಡು ಆಸೆ ಪಟ್ಟಿದ್ದು ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಕಾಯಲೇಬೇಕು. ಅದಕ್ಕೆ ಈಗ ಕಾಲ ಕೂಡ ಬಂದಿದೆ. ಅಂದರೆ 1600 ಜನ ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿನೂ ಒಂದು ಕಡೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ನನ್ನ ಚಾನಲ್ಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಂದು ಏನು ತಪ್ಪು ಅಂದರೆ ಮಾತಾಡೋಕೆ ಬರೋಲ್ಲ ಅಂದರೆ ಸಖತ್ ಭಯ ಪಡ್ತೀನಿ ಅಂತ, ಯಾಕಂದರೆ 1K ಆಗುತ್ತೋ ಆಗಲ್ವೋ ಅನ್ನೋದೇ ಭಯ ಆಗಿತ್ತು ನನಗೆ. ಅಂದರೆ ಮಾತಾಡೋಕೆ ಬೇರೆ ಬರೋಲ್ಲ, ಏನು ಮಾಡೋದು ಗುರು ಅಂತ. ಈಗ 1.6K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಈಗ ಭಯ ಎಲ್ಲ ಬಿಟ್ಟು ವೀಡಿಯೋ ಮಾಡಬೇಕು, ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ಯಾಕಂದರೆ ಈಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಂಗೆ, ಅಂದರೆ ನನ್ನ ಫ್ಯಾಮಿಲಿ ಜಾಸ್ತಿ ಆಗ್ತಿದ್ದಂಗೆ ನನ್ನ ವೀಡಿಯೋನು ನೋಡ್ತೀರಾ ಅನ್ನೋ ಒಂದು ಭರವಸೆ ಬರುತ್ತೆ ಅಲ್ವಾ. ಆವಾಗ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಾನು ಟ್ರೈ ಮಾಡ್ತೀನಿ ಮುಂದೆ ಮುಂದಿನ ದಿನಗಳಲ್ಲಿ. ಯಾವ್ದು ತೊಗೊಳೋದು ಅನ್ನೋದು ಗೊತ್ತಿಲ್ಲ. ಅಂದರೆ ಒಂದು 2-3 ಇದೆ, ರೈನಾಕ್ಸ್ ತೊಗೊಳೋದಾ ಇಲ್ಲಾಂದರೆ ಯಾವುದು BBG ಇಲ್ಲಾಂದರೆ DSG ಟಾರ್ಮ್ಯಾಕ್. ಇವು 4ರಲ್ಲಿ ನೋಡಬೇಕು ಅಂದರೆ ನಾನು ಒಂದು ಸ್ವಲ್ಪ ಕುಳ್ಳೆ ಇರೋದ್ರಿಂದ ಯಾವ್ದು ನನಗೆ ಮೀಡಿಯಮ್ ಆದರೂ ಸರಿ ಸ್ಮಾಲ್ ಆದರೂ ಸರಿ ಯಾವ್ದು ಫಸ್ಟ್ ನನಗೆ ಕರೆಕ್ಟಾಗಿ ಕೂರುತ್ತೆ ಅಂದರೆ ಎಲ್ಬೋ ಎಲ್ಲ ಕರೆಕ್ಟಾಗಿ ಕೂರಬೇಕಲ್ಲ, ಯಾವ್ದು ಕರೆಕ್ಟಾಗಿ ಕೂರುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಬೇಕು. ಹಂಗೆ ಡಿಸೈಡ್ ಮಾಡಬೇಕು ಅಂದರೆ ಆದೇಶ್ವರ್ಗೆ ಬೇಗ ಹೋಗಬೇಕು, ಯಾಕಂದರೆ ಮಳೆ ಯಾವಾಗ ಬರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಟೈಮ್ ಬಂದು 5 ಗಂಟೆ, ಮಳೆ ಬರೋಷ್ಟೊಳಗಡೆ ಗೇರ್ಸ್ ಎಲ್ಲ ತೊಗೊಂಡು ಮನೆ ಸೇರ್ಕೊಬೇಕು ಕತ್ಲೆಗೋಷ್ಟೊಳಗಡೆ. ಮಾರ್ಕೆಟ್ ಯಾವ ಥರ ಜಾಮ್ ಇರುತ್ತೋ ಏನೋ ಒಂದು ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ನಿಮಗೆ ಡೈರೆಕ್ಟು ಇದ್ರ ಹತ್ರನೇ ಸಿಗ್ತೀನಿ, ಬನ್ನಿ ಅಂಗಡಿ ಹತ್ರ. ಇನ್ನೇನು ಬಂದ್ವಿ ಆದೇಶ್ವರ ಹತ್ರ, ಲೆಫ್ಟ್ ಸೈಡಿಗೆ ನಿಮ್ಗೆ ಏನು ಕಾಣ್ತಿದೆ ಎಲ್ಲಷ್ಟು ಅಂತ ಹಾಕಿದಾರಲ್ಲ ಅದೇ ಆದೇಶ್ವರು. ಹೋಗ್ಬೋದು ಆರಾಮಾಗೆ. ಬ್ರೋ ಬಂದ
ಹೌದಾ? ಒಳಗಡೆ ಜಾಗ ಇಲ್ಲ. ಹಾಂ ಸರಿ ಸರಿ, ಬನ್ನಿ ಒಳಗಡೆ ಹೋಗಿ ಸಿಗ್ತೀನಿ ನಿಮಗೆ. ಗುರು ಆದೀಶ್ವರಲ್ಲಿ ಡಿ ಎಸ್ ಜಿ ಮತ್ತು ತಾರ್ಮ್ಯಾಕ್ ಎರಡೂ ಇಲ್ವಂತೆ. ಕೋರಮಂಗಲ ಹೋಗ್ತಾ ಇದ್ದೀನಿ. ಆ ಅಂಗಡಿ ನೇಮ್ ಅನ್ನೋ ಅಂತ ಗೊತ್ತಿಲ್ಲ, ಕೋರಮಂಗಲ ಫೋರಮಲ್ಲಿ ಇದೆಯಲ್ಲ ಅದ್ರ ಆಪೋಸಿಟೇ ಬರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮಿಸ್ ಇಲ್ಲ. ಅಷ್ಟು ಹೇಳ್ತಾ ಡೈರೆಕ್ಟ್ ಅಂಗಡಿ ಹತ್ರನೇ ಸಿಗ್ತೀನಿ ಬನ್ನಿ. ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಹೆಂಗೆ ಬೇಕು ಹಂಗೆ ಬರೋದೆ. ಅಲ್ಲಿಗೂ ಬಂದ್ವಿ, ಮಳೆ ಶುರುವಾಯ್ತು ಗುರು. ನಿಮಗೆ ಡೈರೆಕ್ಟ್ ಗಾಡಿ ಶೋರೂಮ್ ಒಳಗಡೆ ಹೋಗ್ಬಿಟ್ಟೆ ಸಿಗ್ತೀನಿ ಬನ್ನಿ. ಓ ಜೋರಾಯ್ತು ಜೋರಾಯ್ತು. ಶೋರೂಮ್ ಅಲ್ಲಿ ಆಪೋಸಿಟ್ಟೆ ಕರೆಕ್ಟಾಗಿರೋದೆ ಅದೇ ಓರಿಯನ್ ರೈಡಿಂಗ್ ಗೇರ್ಸ್ ಅಂತ. ನಿಮಗೆ ಓರಿಯನ್ ಸುಝುಕಿ ಅಂತ ಹಾಕಿರ್ತಾರೆ, ಆದರೂ ಅದು ಕೆಳಗಡೆ ಇದೆ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇರೋದೆ ನಿಮಗೆ ರೈಡಿಂಗ್ ಗೇರ್ಸ್ ಅಂಗಡಿ, ಅದೇ ಶೋರೂಮ್ ಅಲ್ಲಿ ಬನ್ನಿ. ನಿಮ್ಮ ಡೈರೆಕ್ಟ್ ಅದಲ್ಲೇ ಸಿಗ್ತೀನಿ. ಅಯ್ಯೋ ಸಾಕು ಗಾಡಿ, ಸಾಕಾಗಲಿ ದುಕಾಟಿ ಅಂತೂ ಇಂತೂ ಅಂಗಡಿ ಬಂದ್ವಿ. ಲಾಟಲ್ಲಿ ಒಳ್ಳೆ ಹೊಟ್ಟಿದ್ದಾರೆ. ಇನ್ನು ಒಳಗಡೆ ಹೋಗಿ ಡಿ ಎಸ್ ಜಿ ಇದೆಯೋ ಇನ್ನೊಂದು ಫಸ್ಟ್ ಫ್ಲೋರು ನೋಡ್ತಿರ್ಬೋದು ನೀವು. ಒಳಗಡೆ ಬಂದು ತಾರ್ಮ್ಯಾಕ್ ಲೆವೆಲ್ಗಿಲ್ಲ ನೋಡಬೇಕು. ನಿಮಗೆ ಪ್ರತಿಯೊಂದ್ರದ್ದು ಸಿಗುತ್ತೆ ಬ್ರ್ಯಾಂಡ್. ಈ ಮಳೆಯಲ್ಲೂ ನೆನ್ಕೊಂಬಂದ್ರೂ ಡಿ ಎಸ್ ಜಿ ರಸ್ಪುರ ಎಲ್ಲೂ ಸಿಗ್ತಾ ಇಲ್ಲ, ಇದೆಲ್ಲ ರೈನಾಕ್ಸು. ತಾರ್ಮ್ಯಾಕು ಇಷ್ಟೊಂದು ಏನು ಚೆನ್ನಾಗಿಲ್ಲ. ಡಿ ಎಸ್ ಜಿ ಹೆಲ್ಮೆಟ್ ಎಲ್ಲ ನೋಡಿ, ಬಂದರೆ ಒಳ್ಳೆ ಕಲೆಕ್ಷನ್ನು. ಇಲ್ಲಿ ಎಮ್ ಟಿ ಹೆಲ್ಮೆಟ್ ಇಟ್ಟಿದ್ದಾರೆ. ಎಲ್ಲ ಹೆಲ್ಮೆಟ್ ಇವೆಲ್ಲ ಶೂಗಳು. ಈ ಥರ ಕಾಣುತ್ತೆ ಹಿಂದೆ ಹಿಂಗೆ ಹಿಂದೆ ಹಿಂದೆ ಹಿಂಗೆ. ಇದು ತಾರ್ಮ್ಯಾಕ್ ಯಾವ ಥರ ಕಾಣ್ತಿದೆ ಅಂತ ಗೊತ್ತಿಲ್ಲ. ಹೆಲ್ಮೆಟ್ ಹಾಕ್ಕೊಂಡು ಸ್ವಲ್ಪ ಆಯ್ತು ಅನ್ಕೋತೀನಿ. ಹಿಂದೆಗಡೆ ಹಂಪಿದೆ, ಗುರು ತಾರ್ಮ್ಯಾಕ್ ನೋಡಿದೆ ಅಂದರೆ ಚೆನ್ನಾಗೈತೆ, ಇಲ್ಲ ಅಂತಲ್ಲ. ಅಂದರೆ ಇದಕ್ಕೆ ಚೆಸ್ಟೂ ಬರುತ್ತೆ, ಆದರೆ ಯಾಕೋ ಇಷ್ಟ ಆಗ್ತಿಲ್ಲ. ಬಟ್ಟೆ ಎಲ್ಲ ಒಂಥರ ತೆಳು ತೆಳುಗಿದೆ, ಅಕಸ್ಮಾತ್ ಏನಾದ್ರು ಆದರೆ ಅಂತ. ಈಗ ಮತ್ತೆ ಹುಡಿಕೊಂಡು ಡಿ ಎಸ್ ಜಿ ಫಸ್ಟ್ ನೋಡೋಣ. ಎಲ್ಲಿ ಅಂದರೆ ತಾರ್ಮ್ಯಾಕೆ ತೊಗೊಳೋಣ ಬೇರೆ ಕಲರ್. ಇಲ್ಲೆಲ್ಲ ಬಂದರೆ ಫುಲ್ ಪೆನ್ ಸ್ಟಾರ್ ಹಾಕಿದ್ದಾರೆ. ಇದು ಫುಲ್ ರೇಸು, ರೇಸ್ ಸೂಟು ಲೆದರು.
ಎರಡು ಎಸ್ ಬಂದೆ ಇವಾಗ. ಡಿ ಎಸ್ ಟಿ ರೈಡಿಂಗ್ ಇದೆಯಾ ಜಾಕೆಟ್? ಡಿ ಎಸ್ ಟಿ ಇಲ್ಲ. ಯಾವಿದೆ? ರೈನಾಕ್ಸ್ ಇದೆ, ಡಿಜಿ ಇದೆ, ಆಕ್ಸರ್ ಇದೆ. ಹಿಂದಗಡೆ ಅಂಪರ ಅಂತದ್ದು ಯಾವುದು ಇಲ್ಲ. ಆದರೆ ಯಾವುದಿಲ್ಲ. ಡಿ ಎಸ್ ಜಿ ಬೇಕಾ? ನೀವು ಹೋಗ್ಬಿಡಿ, ಇದಕ್ಕೆ ಹೋಗ್ಬಿಡಿ, ಇಂಜಿರೋದು ಅವ್ರದೇ ಇದೆಯಲ್ಲ ಔಟ್ಲೆಟ್. ಎಲ್ಲಿ ಇಲ್ಲೋ ಇದೆ. ಒಂದು ರೈಡಿಂಗ್ ಗೇರ್ಸ್ಗೋಸ್ಕರ ಎಷ್ಟು ಹುಡುಕಾಡ್ತಿದ್ದೀನಿ ಅಂದರೆ ಎಲ್ಲೂ ಸಿಗ್ತಾ ಇಲ್ಲ. ಲಾಸ್ಟಲ್ಲಿ ಗೂಗಲೆಲ್ಲ ಸರ್ಚ್ ಮಾಡಿ ಆಮೇಲೆ ಫೋನ್ ಮಾಡಿ ಕೇಳ್ಕೊಂಡಿದ್ದೆ ಇಲ್ಲಿದೆ, ಸ್ಟಾಕ್ ಇದೆ ಬನ್ನಿ ಅಂದರು. ಅದಕ್ಕೆ ಬಂದಿದ್ದೀನಿ, ಬನ್ನಿ ಒಳಗಡೆ ಅದನ್ನ ಸಿಗ್ತೀನಿ. ತಗೊಂಡ್ವಿ ಅಂದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲಪ್ಪ ಅಂದರು, ಹಂಗಾಗಿ ಅಲ್ಲೇ ವಿಡಿಯೋ ಮಾಡೋಕೆ ಹೋಗಿಲ್ಲ. ನಿಮಗೆ ಇದನ್ನು ಓಪನ್ ಮಾಡಿದಾಗ ರಿವ್ಯೂ ಮಾಡ್ತೀನಿ ಯಾವ ಥರ ಇದೆ ಅಂತ. ಯಾವುದು ಅನ್ನೋದನ್ನ ನೀವು ಅದರಲ್ಲೇ ನೋಡಿ. ಅಷ್ಟು ಹೇಳ್ತಾ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇದು ಲಾಲ್ಬಾಗ್ ರೋಡಲ್ಲಿ ಬರುತ್ತೆ, ಬಿಗ್ ಬಿ ಆರ್ ಅಂತ. ನೀವು ವಿಸಿಟ್ ಮಾಡೋಂಗಿದ್ರೆ ಮಾಡಿ.